ಮೈಸೂರಲ್ಲಿರುವಂತಹ ದಸರಾ ಮೊದಲು ಇಲ್ಲಿ ನಡೀತಿತ್ತು, ಆಮೇಲೆ ದಾಳಿ ಆದ ತಕ್ಷಣ ಇಲ್ಲಿ ಏನು ಇರದ ಕಾರಣ ಅಲ್ಲೆಲ್ಲ ತೊಗೊಂಡು ಹೋದರು. ಇಲ್ಲಿ ನೋಡಿ ಆನೆಲಾಯ ಇದೆ. ಥ್ಯಾಂಕ್ ಯು, ಸೇಮ್ ಟು ಯು. ನಮಸ್ಕಾರ, ಇವತ್ತಿನ ವ್ಲಾಗು ವಿಶ್ವವಿಖ್ಯಾತಿ ಹಂಪಿ ಹೋಗ್ತಾ ಇದೀವಿ, ಮತ್ತೆ ಅದನ್ನ ನಿಮಗೆ ಕಾಣಿಸ್ತೀನಿ. ನಿನ್ನೆ ತರನೇ ಇವತ್ತು ಒಂಥರ ವ್ಲಾಗ್ ಚಂದ ಇರತ್ತೆ. ಮತ್ತೆ ನಿಮ್ಗೆ ಇವತ್ತು ನಮ್ಮ ರೂಮ್ ಟೂರ್ ಅನ್ನ ಕಾಣಿಸ್ತೀನಿ, ನಿನ್ನೆ ರೂಮ್ ಟೂರ್ ಅನ್ನ ಕಾಣಿಸ್ತೀನಿ ಅಂತ ಹೇಳಿದ್ದೆ. ನಿನ್ನೆ ಬ್ಲಾಗಿಗೆ ಜಾಸ್ತಿ ಫುಟೇಜ್ ಆದ್ರಿಂದ ಆಗಿಲ್ಲ, ಇವತ್ತು ಜಾಸ್ತಿ ಆದ್ರೂ ನಿಮ್ಗೆ ಒಂದು ರೂಮ್ ಟೂರ್ ಕೊಡ್ತೀನಿ. ಈಗ ನಾನು ನಮ್ಮ ರೂಮಲ್ಲೇ ಇದ್ದೀನಿ. ಸೊ ಇದೆ ನಮ್ಮ ರೂಮು, ಇಲ್ಲಿ ನೋಡಿ 206 ನಾನ್ ಎ ಸಿ ರೂಮು. ನಿಮಗೆ ಇಲ್ಲೊಂದು ಟಿ ವಿ ಬರುತ್ತೆ, ಡೂಮ್ ಟಿ ವಿ. ಆಮೇಲೆ ಇಲ್ಲಿ ಡಬಲ್ ಬೆಡ್ಡು, ಡಬಲ್ ಬೆಡ್ಡು, ಒಂದು ಫೋನ್ ಇದೆ ನೋಡಿ. ಇಲ್ಲಿ ಒಂದು ಮಿರರ್ ಇದೆ, ಇಲ್ಲಿ ನಮ್ಮ ಲಗೇಜ್ ಎಲ್ಲ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಬೇಸಿನ್ ಕೊಟ್ಟಿದ್ದಾರೆ, ಟಾಯ್ಲೆಟ್ ರೂಮ್ ಈ ಥರ ಇದೆ. ಈ ರೂಮ್ಗೆ ನಮಗೆ 800 ರುಪೀಸ್ ಬಿದ್ದಿದೆ, ಒಳ್ಳೆ ಬಜೆಟ್ ರೂಮ್ ಅಂತಲೇ ಹೇಳ್ಬೋದು, ಸೂಪರ್ ಆಗಿದೆ. ಈ ರೂಮು ಹಾಸ್ಪಿಟಲ್ ಇದೆ, ನಾವು ಹಂಪಿಲ್ ಮಾಡಲಿಲ್ಲ ಯಾಕೆಂದರೆ ಬುಕ್ಕಿಂಗ್ ನಮ್ಗೆ ಆನ್ಲೈನ್ ಬುಕ್ಕಿಂಗ್ ಸಿಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು ಬುಕ್ಕಿಂಗ್ ಮಾಡೋದು. ಆಮೇಲೆ ಇದು ಯಾತ್ರಿ ನಿವಾಸ ಅಂತ ಇದೆ ಹೊಸಪೇಟೆಯಲ್ಲಿ, ಬಸ್ ಸ್ಟ್ಯಾಂಡ್ ಹತ್ರನೇ ಇರ್ಬೋದು. ನೀವು ಎಲ್ಲಾದರೂ ಹೊಸಪೇಟೆಗೆ ಬಂದರೆ ಇಲ್ಲೇ ಚೆಕ್ ಮಾಡ್ಬೋದು. ಇಲ್ಲಿ ಕಾಮನ್ಲಿ ಇದೇ ರೂಮು ಅಂದಲ್ಲಿ 800 ರುಪೀಸಿಗೆ ಒಳ್ಳೇದಾಗಿ ಸಿಗೋದು ಇದೇ ರೂಮ್ ಅಂತ ನನ್ನ ಅನಿಸಿಕೆ. ಮತ್ತೆ ಎಲ್ಲ 1,000-1,500 ಮೇಲೆ, ಯಾಕೆ ಅಂದರೆ ನಾವು ಇವತ್ತು ಈ ಸತಿ ಬಜೆಟ್ ಟ್ರಿಪ್ ಮಾಡೋದ್ರಿಂದ ಸ್ವಲ್ಪ ಬಜೆಟ್ ರೂಮ್ಗಳನ್ನೇ ನೋಡ್ತಾ ಇದ್ದೀವಿ, ಎ ಸಿ ಆ ಥರದ್ದೇನೂ ತಗೊಂಡಿಲ್ಲ. ಮತ್ತು ನಮ್ಮ ಫ್ಯಾಮಿಲಿ ನಾಲ್ಕು ಫ್ಯಾಮಿಲಿ ಬಂದಿದ್ದಕ್ಕೆ ಸೊ ಎಲ್ಲರಿಗೂ ಕನ್ವಿನಿಯನ್ಸ್ ಆಗೋ ಥರನೇ ನಾವು ರೂಮ್ ಬುಕ್ ಮಾಡಬೇಕು, ಬಿಟ್ಟರೆ ನಮಗೆ ಬೇಕಾದ ಥರ ರೂಮ್ ಬುಕ್ ಮಾಡೋಕ್ಕಾಗಲ್ಲ. ಸೊ ಈ ರೂಮ್ ತೊಗೊಂಡ್ವಿ, ಚೆನ್ನಾಗಿದೆ. ನಾವು ರೆಡಿಯಾಗಿದ್ದೀವಲ್ಲ, ರೂಮ್ ಕೀ ಹಾಕಿ, ರೂಮ್ ಕೀ ಹಾಕಿ ಹೊರಡ್ತಾ ಇದ್ದೀವಿ. ಈಗ ಬಂದಾಯ್ತು, 250 ರುಪೀಸ್ ಅಂದ್ರೆ 1,900ಗೆ, 250 ಅಲ್ಲ 1,900ಗೆ ಒಂದು ಆಟೋ ಮಾಡಿದ್ವಿ. ಪ್ರತಿಯೊಂದು ಪ್ಲೇಸ್ ಅನ್ನು ತೋರಿಸ್ತಾನೆ ಅಂತ ಹೇಳಿದ್ದಾರೆ, ಹೋಗ್ತಾ ಇದ್ದೀವಿ ಪ್ಲೇಸ್ ಅನ್ನ ಎಲ್ಲ ಕಾಣಿಸ್ತೀನಿ. ವಿರೂಪಾಕ್ಷ ಎಷ್ಟು ಗಂಟೆ ಹೋಗ್ತೀವಿ ನಾವು ಅಂದ್ರೆ ಈಗ ಪೂಜೆ ಇರೋದು ಬರೀ ವಿರೂಪಾಕ್ಷಕ್ಕೆ ಮಾತ್ರನಾ ಅಥವಾ ಎಲ್ಲ ದೇವಸ್ಥಾನ ಯಾವ್ದು ಪೂಜೆ ಇರೋದು? ವಿರೂಪಾಕ್ಷ ಟೆಂಪಲ್ ಅಂತ ಶಿವಲಿಂಗ ಬಡವಲಿಂಗ ಹೇಳ್ದಲ್ಲ, ಅಂದ್ರೆ ಬೆಳಗ್ಗೆ ಒಂದೇ ಟೈಮ್ ಪೂಜೆ ಇರುತ್ತೆ 7 ಗಂಟೆಗೆ, ಅದಾದ್ಮೇಲೆ ಉದ್ದಾನ ವೀರಭದ್ರ ಅಂತೇಳಿ ಅಲ್ಲಿ ಒಂದೇ ದೇವಸ್ಥಾನ ಪೂಜೆ ಇರುತ್ತೆ. ಬೇರೆ ಎಲ್ಲ ಇದಾಗಿದೆಯಲ್ಲ, ಹಾಳಾಗಿ ಬೇರೆ ಎಲ್ಲ ಭಿನ್ನ ಆಗಿದೆ, ಭಿನ್ನ ಭಿನ್ನ ಅದೇ ತರಕಾರಿ ಐಟಮ್ಸ್. ಈಗ ಮುತ್ತು ರತ್ನ ಎಲ್ಲ ಮಾರ್ತಾರೆ ಅಂತ ಹೇಳ್ತಾರಲ್ಲ ಕೃಷ್ಣ, ಇದು ಕೃಷ್ಣ ಟೆಂಪಲ್. ಇದು ಬಂದ್ಬಿಟ್ಟು ಚೆಕ್ ಪೋಸ್ಟ್, ಆದ್ರೆ ಆಗಿಂದ್ರೆ ಎಂಟ್ರೆನ್ಸ್ ಗೇಟ್ ಇದೆ, ನಾವು ಒಳಗಡೆ ಸೈನಿಕರು ಎಲ್ಲರೂ ರಾಜಕೀಯ ಅಂತ. ಇದು ಕಾಣ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ನರಸಿಂಹ ಸ್ವಾಮಿ ಅಂತ, 22 ಮುಂದೆ ಇರುತ್ತೆ. ಅದ್ರ ಹೆಸರು ಬಂದ್ಬಿಟ್ಟು ಮೂರ್ ಹೆಸರು ಕರೀತಾರೆ, ಯೋಗ ನರಸಿಂಹ, ಲಕ್ಷ್ಮೀ ನರಸಿಂಹ, ನರಸಿಂಹ ಸ್ವಾಮಿ ಅಂತಾರೆ. ಆ ಪಕ್ಕದಲ್ಲಿ ಮಂಟಪ ಏನ್ ಕಾಣ್ತಾರ ಅದು ಶಿವಲಿಂಗ ಅನ್ಬಿಟ್ಟು, 12 ಉದ್ದ ಇರುತ್ತೆ, 3 ನೀರಲ್ಲಿ ಇರುತ್ತೆ. ಸರಿ, ಇಲ್ಲಿ ತುಂಗಾಭದ್ರ ಡ್ಯಾಮ್ ಇದೆಯಲ್ಲ, ಅಲ್ಲಿಂದ ಒಂದು ಕೆನಲ್ ಮಾಡ್ಕೊಂಬ ಒಂದು ಅಟ್ಯಾಚ್ ಕೊಟ್ಟಿದ್ದಾರೆ, 24 hours ನೀರಲ್ಲಿರುತ್ತೆ. ಅದು ಆಗಿನ ಕಾಲದಲ್ಲಿ ಒಂದು ಪಂಚ ಪೂಜೆ ಮಾಡ್ತಿದ್ರು, ಮೊನ್ನೆ ರೀಸೆಂಟ್ಲಿ ತೀರ್ಕೊಂಡ್ರಿ ಯಾರು 3 ವರ್ಷದ ಕಡೆ. ಈಗ ಅವ್ರ ಮಗ ಪೂಜೆ ಮಾಡ್ತಾರೆ, ಬೆಳಿಗ್ಗೆ ಒಂದು ಪೂಜೆ ಮಾಡ್ತಾರೆ, ಶಿವಲಿಂಗ ನರಸಿಂಹ ನೋಡ್ಕೊಂಬಂದ್ರೆ ಅದು ಲಕ್ಷ್ಮೀ ನರಸಿಂಹ ಅಂತಾನು ಹೇಳ್ತಾರಲ್ಲ. ಅದೆಲ್ಲೋ ಅದ್ರ ತರ ಏನೋ ಲಕ್ಷ್ಮೀ ಇರಬಹುದು, ಮುಂದೆ ತೊಡೆ ಮೇಲೆ ಕುತ್ಕೊಂಡಿತ್ತು. ಅಲ್ಲ ಅಲ್ಲ, 6 ಕೃಷ್ಣ ಅಂದ್ರೆ ರಾಮರಾಯನ ಕೊಂದ ಮೇಲೆ 6 ಇಲ್ಲಿ ರೂಟಿ ಮಾಡಿದ್ದೋಡ
ವಿಜಾಪುರ ನಿಜಾಂಶ ಈಗ ಅಲ್ಲ ಹೌದೌದು ಇದೇ ಇಲ್ಲ ಅಲ್ಲವಾ ಬಿಲಿಯ ಅಲ್ಲ ಇದೇ ಇಲ್ಲಿ ಇಲ್ಲಿ ಚಿನ್ನದ ರಾಶಿ ಹಿಂಗ ಹಾಕಿ ಮಾರಾಟ ಇತ್ತು ಇಲ್ಲ ಅಲ್ಲ ಅವ್ ಕಾಣಿಸ್ತೇನೆ ಅಲ್ಲ ಅಲ್ಲ ಆತು ಹಂಪಿಲಿ ಹೇಳಿ ಹಂಪಿಲಿ ಹಂಪಿಲಿ ಹಂಪಿ ಕ್ಷೇತ್ರದಲ್ಲಿ ಹೌದೌದು ಇಲ್ಲಿ ನೋಡು ಆ ಇದ್ದ ಇದು ಲಕ್ಷ್ಮೀ ನರಸಿಂಹ ಆಳಿ ಎಂತಕ್ಕೆ ಅಂದ್ರೆ ಉಗ್ರ ನರಸಿಂಹ ಆಳು ಹೇಳ್ತಾವ ಲಕ್ಷ್ಮೀ ನರಸಿಂಹ ಹೆಂಗಂದ್ರೆ ಆ ಬಾಯಿ ನೋಡು ಅದು ಹಿಂಗ ಸ್ವಲ್ಪ ಅಗ್ಲಿದ್ದಲೆ ಒಂಥರ ನೆಗಿ ಆಡ್ತಿದ್ದ ಬಾಯಿ ಮತ್ತ ಆ ತೊಡೆ ಮೇಲೆ ಲಕ್ಷ್ಮೀ ಕುತ್ಕತ್ತು ಹೇಳು ಒಂದು ಇದ್ದಿತ್ತು ಅಂದ್ರ ಆ ಲಕ್ಷ್ಮೀ ಮೂರ್ತಿ ಇಲ್ಲೇ ಸಿಕ್ಕಿದ್ಲೆ ಅದು ಕದ್ಕೊಂಡು ಹೋಯ್ದ್ವಾ ಅಥವಾ ಎಲ್ಲ ಹೋಯ್ದು ಗೊತ್ತಿಲ್ಲ ನೋಡ್ಬೋದು ನೀವು ಹೆಂಗೆ ಯಾವ ಥರ ಕಟ್ ಮಾಡಿದ್ದಾರೆ ಅಂತ ಸೊ ಬಂದರೆ ಸ್ವಲ್ಪ ಬೇಜಾರಾಗತ್ತೆ ಅಂದರೆ ತೊಡೆ ಮೇಲೆ ಲಕ್ಷ್ಮಿ ಕೂತ್ಕೊಳ್ಬೋದು ಆಮೇಲೆ ಆ ಬಾಯಿ ನೋಡಿದ್ರೆ ನೆಗೆಯಾಡ್ತಿದ್ದಂಥ ಬಾಯಿ ಉಗ್ರವಾಗಿಲ್ಲ ಸೊ ಅದಕ್ಕೆ ಇರ್ಬೋದು ಆವಾಗಿನ ಕಾಲದಲ್ಲಿ ಈ ಎಲ್ಲ ಪ್ರದೇಶಗಳಿಗೆ ನೀರಿನ ಕಾಲುವೆಗಳಿದ್ದು ಮೊದಲು ಇದು ಓಪನ್ ಇರಲಿಲ್ಲ ಇವಾಗ ಮುಚ್ಚಿಕಡೆ ಮಾಡಿದ್ದಾರೆ ಮೊದಲು ಓಪನ್ ಇತ್ತಂತೆ ಇದು ಹಾಂ ಇದು ಈಗ ಮಾಡಿದ್ದು ಈ ಮುಚ್ಚಿದೆಯಲ್ಲ ಮಾಡಿದ್ದು ಇದು ಇವಾಗ ಮಾಡಿದ್ದು ನಿಮಗೆ ಬಡವಿ ಲಿಂಗ ಅಂತ ಕಾಣಿಸ್ತೀನಿ ನೋಡಿ ಇದು ಬೆಳಗ್ಗೆ ಮಾತ್ರ ಪೂಜೆ ಆಗೋದಂತೆ ಬೆಳಗ್ಗೆ ಮಾತ್ರ ಪೂಜೆ ಆಗೋದು ಯಾಕೆಂದರೆ ಇದು ಭಿನ್ನ ಆಗಿಲ್ಲ ಸೊ ಇದು ಎಷ್ಟು ಆಳ ಇದೆ ಅಂದರೆ ಇದು ತುಂಬ ಆಳ ಇದೆ ಅಂತ ಹೇಳ್ತಾರೆ ಮತ್ತು ನೋಡಿ ಈ ಮೇಲ್ಗಡೆ ಛಾವಣಿ ಇತ್ತು ಅದು ಕಲ್ಲಿನ ಛಾವಣಿ ಅದು ಬಿದ್ದಿರ್ಬೋದು ಅಂತ ಹೇಳ್ತಾರೆ ಇದು ಪೂಜೆ ಮಾಡ್ತಾರೆ ನೋಡಿ ಬಡವಿ ಲಿಂಗ ಎಷ್ಟು ಚಂದ ಮಾಡಿ ಕೆತ್ತಿದ್ದಾರೆ ನಮ್ಮ ಆ ಕಾಲದಲ್ಲಿ ಅಂತ ಇವತ್ತಿಗೆ ಪಾರ್ಟ್ ಟು ಕೊಡಬೇಕು ಮೋಸ್ಟ್ಲಿ ಗೊತ್ತಿಲ್ಲ ಏನಾಗುತ್ತೆ ಅಂತ 35 ಪ್ಲೇಸ್ ಇದೆ 3 ಗಂಟೆ ಒಳಗೆ ವಾಪಸ್ ತಂದು ಕೊಡ್ತಾರೆ ಅಂತ ಹೇಳಿದ್ದಾರೆ ಮತ್ತು ಈಗ ನೆಕ್ಸ್ಟ್ ಪ್ಲೇಸ್ ಬಡವೈಲಿಂಗದಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅವ್ರು ಆಟೋದವರೆಲ್ಲ ಹೇಳ್ತಾರೆ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟು ಅಕ್ಕ ತಂಗಿಯರ ಬಂಡೆ ಹಾಂ ಬಟ್ ಇಲ್ಲಿ ಒಂದೇ ಪೂಜೆ ನಡೆಯೋದು ಬಟ್ ಬೇರೆ ಎಲ್ಲೇ ಪೂಜೆ ನಡೆಯಲ್ಲ ವೀರಭದ್ರ ಸ್ವಾಮಿ ದರ್ಶನ ಮಾಡ್ತೀವಿ ಉದ್ದಾನ್ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತೆ ಈಗ ಇಲ್ಲೊಂದೇ ಪೂಜೆ ನಡೆಯೋದು ಮತ್ತೆ ಎಲ್ಲೂ ಪೂಜೆ ನಡೆಯಲ್ಲ ಇಲ್ಲಿ ಮೊದಲು ಒಂದೇ ಬಸವನಿಗೆ ಮೂರು ತಲೆ ಇರುವಂತಹ ಒಂದು ನಂದಿ ಇತ್ತು ನಂದಿ ಅದನ್ನು ಬೇರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ ಇದು ತಂಗಿ ಇದು ಬಂದ್ಬಿಟ್ಟು ಅಕ್ಕ ಪಕ್ಕದಲ್ಲಿ ಇದೆಯಲ್ಲ ಇದು ಬಂದ್ಬಿಟ್ಟು ಒಂದು 8 ವರ್ಷ ಕೆಳಗಡೆ ಸಿಡ್ಲು ಹೊರದು ಸೀಳೋಗಿದೆ ಬಟ್ ಹಂಗಾಗಿ ಒಳಗಡೆ ಯಾರು ಹೋಗಬೇಕಿಲ್ಲ ಇಲ್ಲಿಂದ ನೋಡ್ಬೇಕಷ್ಟೇ ಇದ್ರ ಹೆಸರು ಬಂದ್ಬಿಟ್ಟು ಇಲ್ಲಿ ಲೋಕಲ್ ಜನ ಕರೀತಾರೆ ಸೀತಾ ಗೀತ ಅಂತ ಕರೀತಾರೆ ಇದು ಸೀತಾ ಅದು ಗೀತ ಅಂದ್ಬಿಟ್ಟು ಅಂಡರ್ಗ್ರೌಂಡ್ ಇದೆಯಲ್ಲ ಅದ್ರ ಬಂದ್ರೆ ಶಿವ ಅಂಡರ್ಗ್ರೌಂಡ್ ಟೆಂಪಲ್ ಅಂತ ಕರೀತೆ ಇದು ರಿಯಲ್ ಹೆಸರು ಬಂದ್ಬಿಟ್ಟು ಪ್ರಸನ್ನ ವಿರೂಪಾಕ್ಷ ಅಂತ ಪ್ರಸನ್ನ ಅಂದ್ರೆ ಆಗಿನ ಕಾಲ ಶ್ರೀಕೃಷ್ಣ ಇದ್ರಲ್ಲ ಅಂದವೇ ನೋಟಸ್ ಮಾಲ್ ಅಂತ ಬರುತ್ತೆ ಅಲ್ಲಿಂದ ನಡ್ಕೊಂಡು ಬಂದು ವಿರೂಪಾಕ್ಷ ಟೆಂಪಲ್ ದರ್ಶನ ಮಾಡೋಕ್ಕಾಗಲ್ಲ ಅವ್ರ ಅಪ್ಪಂಗ ವಯಸ್ಸಾಗಿರುತ್ತೆ ನಡ್ಕೊಂಡ್ಬಂದು ದರ್ಶನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಶಿವ ಅಂಡರ್ಗ್ರೌಂಡ್ ಟೆಂಪಲ್ ಅಂತೇಳಿ ಚಿಕ್ಕ ನಂದಿ ಇಟ್ಟು ಸ್ಥಾಪನೆ ಮಾಡಿರ್ತಾರೆ ಅದ್ರೊಳಗಡೆ ಅಂಡರ್ಗ್ರೌಂಡ್ ಟೈಪ್ ಇರುತ್ತೆ ಅದ್ರೊಳಗೆ ನಂದಿ ಇಟ್ಟು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಇಲ್ಲಿಂದ ವಾಪಸ್ ಹೋಗೋರಂತೆ ಶಿವಲಿಂಗ ಅದು ಫಸ್ಟ್ ನಂದಿ ಬರ್ತದ್ರಿಂದ ಶಿವಲಿಂಗ ಇರುತ್ತೆ ಇದ್ರ ಸ್ಪೆಷಾಲಿಟಿ ಇನ್ನೊಂದು ಏನಂದರೆ ಇದು ಮಳೆ ಬರುತ್ತಲ್ಲ ಮಳೆ ನೀರಲ್ಲಿ ಅದು ಕೂಡ 24 hours ನೀರಲ್ಲಿರುತ್ತೆ ಸರ್ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಇದು ಲೆಫ್ಟ್ ಸೈಡ್ ಕಾಣುತ್ತಲ್ಲ ಇದು ಬಂದ್ಬಿಟ್ಟು ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ಅಂದ್ರೆ ಆಯಂಕಾಲ VIP ಅವ್ರು ಬರ್ತಾರಲ್ಲ ಅವ್ರು ಉಳ್ಕೊಳ್ಳಿ ಕಟ್ಸಿರೋ ಗೆಸ್ಟ್ ಹೌಸ್ ಇದೆಲ್ಲ ಇದೆಲ್ಲ ಗಂಧದ ಕಟ್ಟಿಗಿಂತ ತುಂಬ ಇಟ್ಟು ಕಟ್ಟಿದ್ರಂತೆ ಎಲ್ಲ ಸುಟ್ಟಾಕಿದಾರಲ್ಲ ಬರೋ ಬೀಸ್ ಮಠ ಮಾತ್ರ ಇದೆ ಸರ್ ಅಲ್ಲಿ ಎಂಟ್ರೆನ್ಸ್ ಇದೆ ಅಂಡರ್ಗ್ರೌಂಡ್ ಟೆಂಪಲ್ ನೋಡ್ಕೊಂಬಂದು ನೆಕ್ಸ್ಟ್ ಅಷ್ಟು ಇದು ನೋಡ್ಬೋದು ಪ್ರಸನ್ನ ವಿರೂಪಾಕ್ಷ ಟೆಂಪಲ್ ಅಂತೆ ಇದು ಅಂದರೆ ಈ ಬ್ರ್ಯಾಂಚ್ ಅಂತ ಹೇಳ್ತಾರಲ್ಲ ವಿರೂಪಾಕ್ಷ ಟೆಂಪಲ್ನ ಅದೇ ಥರ ಅವ್ರು ಹೇಳ್ತಾರೆ ಅವ್ರ ಅಪ್ಪ ಅಮ್ಮನಿಗೆ ಆಗಲಿಲ್ಲ ಅಂತ ಇಲ್ಲಿ ಕೃಷ್ಣದೇವರಾಯರು ಕಟ್ಸಿದ್ದು ಇದು ಒಂದು ನೋಡಿ ಎಷ್ಟು ಚಂದ ಇದೆ ಅಂತ ಕಲ್ಲನ್ನು ಕೆತ್ತನೆ ಬರೀ ಸಬ್ಬ ಬ್ರ್ಯಾಂಚ್ ಅಂತಲೇ ಹೇಳ್ಬೋದು ಅದೇ ಇಷ್ಟು ಚೆನ್ನಾಗಿದೆ ಅಂತ ಅಂದರೆ ಇನ್ನು ವಿರೂಪಾಕ್ಷ ದೇವಾಲಯ ಎಷ್ಟು ಚೆನ್ನಾಗಿರ್ಬೋದು ಇದಕ್ಕೆಲ್ಲ ಪೂಜೆ ನಡೆಯಲ್ಲ ಯಾಕೆಂದರೆ ಇದರದ್ದು ಮೂರ್ತಿ ಭಿನ್ನ ಆಗಿದೆ ಮತ್ತು ಗೋಪುರ ನೋಡಿ ಗೋಪುರ ಕಟ್ಟಾಗಿ ಹೋಗಿದೆ ಗೋಪುರನೇ ಇಲ್ಲ ಇದು ಈ ಕೆತ್ತನೆ ಇದೆಲ್ಲ ನೋಡ್ಬೋದು ನೀನು ಎಷ್ಟು ಚೆಂದ ಇದೆ ಅಂತ ಮತ್ತೆ ಇಲ್ಲಿ ನೋಡಿ ಎಷ್ಟು ಕೂಲ್ ಆಗಿದೆ ಇಲ್ಲಿ ಒಂದು ವಿಶ್ರಾಂತಿ ಸ್ಥಳ ಅಂತಾನೆ ಹೇಳ್ಬೋದು ನಾವು ಹಂಪಿಲಿ ಇಷ್ಟು ಶೆಕೆ ನೋಡ್ತೀವಿ ಇಲ್ಲಿ ಒಂಥರ ಕೂಲ್ ಆಗಿದೆ ದೇವಸ್ಥಾನ ನಂದಿ ಇದು ನಂದಿ ಇದ್ದಕ್ಕೆ ಈಶ್ವರ ದೇವಸ್ಥಾನ ಅಂತ ಗೊತ್ತಾಗ್ಬೋದು ಯಾಕೆ ಅಂದ್ರೆ ನೋಡಿ ನಂದಿ ಒಂದೇ ಇದ್ದಿದೆ ಮತ್ತೆ ಇಲ್ಲಿ ಅಂದ್ರೆ ಬಾವಲಿ ವಾಸನೆ ಯಾಕೆಂದ್ರೆ ಇಲ್ಲಿ
ಯಾವುದೇ ಆದಂತ ಪೂಜೆ ನಡೀತಾ ಇಲ್ಲ, ಮತ್ತೆ ಯಾರೇ ಇವ್ರು ಬರ್ತಾ ಇಲ್ಲ. ಸೊ ಅದಕ್ಕೆ ಬಾವಲಿಗಳಿದ್ದಾವೆ, ತುಂಬಾ ವಾಸನೆ ಇದೆ, ಮತ್ತೆ ಗಲೀಜಿದೆ. ಇಲ್ಲಿ ನೋಡಿ ಯಾವ ಥರ ಗಲೀಜಿದೆ ಅಂತ, ನೀರೆಲ್ಲ ಗಲೀಜಾಗಿ ಹೋಗಿದೆ. ಇಲ್ಲಿ ಹುಷಾರಾಗಿ ಹೋಗಬೇಕು, ತುಂಬ ವಾಸನೆ ಇದೆ. ಈ ಕತ್ಲೆಯಲ್ಲಿ ನಿಮಗೆ ಕಾಣುತ್ತಾ ಇಲ್ಲ ಗೊತ್ತಿಲ್ಲ. ನೋಡಿ ಯಾವ ಥರ ಕತ್ಲೆ ಇದೆ. ಈ ಗರ್ಭಗುಡಿಯಲ್ಲಿ ಏನೂ ಇಲ್ಲ, ಏನು ಅಂದರೆ ಏನೂ ಇಲ್ಲ. ಇಲ್ಲೆಲ್ಲ ರಾಡಿ ಇದೆ ತುಂಬ, ಅಂದರೆ ಇಲ್ಲಿ ಮಳೆ 24 hours ನೀರಿರುತ್ತೆ ಅಂತೆ. ಇಲ್ಲಿ ಇಲ್ಲಿ ನೋಡಿ ಶಿವಲಿಂಗವನ್ನು ಕಟ್ ಮಾಡಿದ್ದಾರೆ. ಇಲ್ಲಿ ಏನು ಮೇಲ್ಗಡೆ ಬಾಹುಲಿ ಕೂಡ ನೋಡ್ಬೋದು, ಬಾಹುಲಿ ಕುವೆ ಆಗ್ತಾ ಇದೆ, ಹೋಗ್ತಾ ಹೋಗ್ತಾ ಇದು. ಒಂದು ಕಾಲದಲ್ಲಿ ಇದು ದೇವಸ್ಥಾನ ಆಗಿರುವಂಥದ್ದು, ಆ ದಾಳಿ ನಂತರ ಈಗ ಏನೂ ಇಲ್ಲ. ಇತ್ತು ಗೊತ್ತಿಲ್ಲ, ಏನು ಖಾಲಿಯಾಗಿದೆ. ಇಲ್ಲಿ ಎಲ್ಲ ದೋಚಿದ್ದಾರೆ, ಎಷ್ಟಾಗ್ತದೋ ಅಷ್ಟು ಕದ್ಕೊಂಡು ಹೋಗಿದ್ದಾರೆ. ಬರೀ ಅವ್ರ ಕಾಲದಲ್ಲೇ ಅವರೇ ದಾಳಿ ಮಾಡಿದಾಗೆ ಹೋಗಿದ್ದು ಅಂತ ಹೇಳಿಕ್ಕಾಗಲ್ಲ. ಯಾಕೆಂದರೆ ನಿಮಗೆ ಒಂದು ವಿಜಯ ವಿಠಲ ದೇವಸ್ಥಾನ ಫೋಟೋ ಕಾಣಿಸ್ತೇನೆ ಮೊದಲು, ಆಮೇಲೆ ಎಲ್ಲ ನಲಕ್ಕೆ ಈ ಸುತ್ತಮುತ್ತಲು ಈ ಬೇರೆ ಬೇರೆ ದೇವ್ರದ್ದು ಗುಡಿ ಇರ್ತದಲ್ಲ, ಅದೇ ಥರ ಇರಬೇಕಿದೆಲ್ಲ. ಹಾಂ ಮತ್ತೆ ಸರಿ ಆಯ್ತು. ಹಂಪಿ ವೈಭವ ಮತ್ತೆ ಕಾಣಬೇಕು ಅಂತ ನಮ್ಮಲ್ಲಿ ತುಂಬಾ ಆಸೆ ಇದೆ. ಯಾಕೆಂದ್ರೆ ಆ ವೈಭವ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ಮತ್ತೆ ಇಲ್ಲಿ ಮತ್ತೆ ಜನರು ಬಂದು ಇಲ್ಲೆಲ್ಲ ದೇವಸ್ಥಾನ ಮತ್ತೆ ಕ್ರಿಯೇಟ್ ಆಗಿ ಅದೆಲ್ಲ ಆಗ್ಬೇಕು ಅಂತ ಇದೆ, ಗೊತ್ತಿಲ್ಲ ಏನಾಗತ್ತೆ ಅಂತ. ಗಂಧದ ಅರಮನೆ ಅಂದ್ರೆ ಗಂಧದ ಅರಮನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಎಲ್ಲ ಗೆಸ್ಟ್ ಹೌಸ್ ಆ ಥರದ್ದೆಲ್ಲ ನಮ್ಮ ಕಡೆ, ಈಗ ನಾವೆಲ್ಲ ಹೇಳೋದಂದ್ರೆ ಅರಮನೆನೇ. ಮೊದಲು ಇಲ್ಲಿ ಗಂಧದ ಮನೆ ಇದ್ದಿದ್ದು, ಗೆಸ್ಟ್ ಹೌಸ್ ಇದ್ದಿದ್ದು. ಈಗ ನೋಡಿ ಎಲ್ಲ ಬರೀ ಘಟನೆ ಮಾತ್ರ, ಎಷ್ಟು ಅಗಲವಾಗಿದೆ, ಹೆಂಗಿರಬೇಕು ಆ ಮನೆ ನೀವೇ ನೋಡ್ಬೋದು. ಕಟ್ ಮಾಡಿ ಆಗಿನ ಕಾಲದಲ್ಲಿ ಮುಸ್ಲಿಮ್ಸ್ ಅಂದ್ರೆ ಆಗಿನ ಕಾಲದ ನಮೋಜಿ ಮಾಡೋ ಪ್ಲೇಸ್ ಒಳಗಡೆ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಪ್ಯಾಂಟ್ ಟವರ್ ವಾಶ್ ಟವರ್ ಇರುತ್ತೆ. ಅಂದ್ರೆ ಆಗಿನ ಕಾಲದ ದರ್ಗಾ ಕೂಡ ಇದೆ, ಆಗಿನ ಕಾಲ ನಮ್ಗೆ ಬಂದ್ಬಿಟ್ಟು ನಮೋಜಿ ಮಾಡೋ ಪ್ಲೇಸ್ ಇದೆಲ್ಲ ಅವಾಗ ಕಾಣುತ್ತೆ ನೋಡಿ ದರ್ಗಾ ಅಲ್ಲಿ ಕಾಣುತ್ತಲ್ಲ ಅದೇ ದರ್ಗಾ, ಅವಾಗ ಬಂದ್ಬಿಟ್ಟು ನಮೋಜಿ ಮಾಡ್ತಾ ಇದ್ರಂತೆ. ಬಟ್ ಇದು ಇದ್ ಮಾಡಿದಾರಲ್ಲ, ಅದು ಹೆಂಗೆ ಅಂದ್ರೆ ಇದು ಅಷ್ಟು ಇದು ಎಲ್ಲ ಹೊಡೆದಾಕಿದ್ದಾರೆ ಸರ್. ಬಟ್ ಅಂದ್ರೆ ಅವ್ರದ್ದು ಅದೇನು ಇದೆಲ್ಲ, ಬಟ್ ಈಗ ಬಂದ್ಬಿಟ್ಟು ಅವ್ರ ನಮೋಜಿ ಮಾಡೋ ಆಗಿಲ್ಲ, ಆಗಿನ ಕಾಲದಲ್ಲಿ ಅವ್ರ ಜೊತೆಗಿದ್ದಾಗಿರೋದಿಲ್ಲ. ಇದೆಲ್ಲ ಕಾಣ್ತಲ್ಲ, ಇದು ವಿಜಯನಗರ ಕೋಟೆ ಅಂತ ಉಳಿದಿದ್ದಷ್ಟೇ, ಇದೆಲ್ಲ ಅದೇ ಮುಂದೆ ಮುಂದೆ ಬಂದಿದೆಯಲ್ಲ, ಅದೆಲ್ಲ ಅಂದ್ರೆ ಬಾಂಬ್ಗಳು ಆಗಿ ಉಳಿದಿರ್ತಾರೆ, ಬ್ಲಾಸ್ಟ್ ಆಗಿರ್ತಾರಲ್ಲ, ಅವಾಗ ಅದೆಲ್ಲ ಸ್ವಲ್ಪ ಮುಂದಗಡೆ ಬಂದು ಕ್ರಾಕ್ ಆಗಿದೆ. ವಿಜಯನಗರದವ್ರು ಬರೀ ಹಿಂದೂಗಳಿಗೆ ಒಂದೇ ಅಲ್ಲ, ಬರೀ ಅಂದ್ರೆ ಪ್ರತಿಯೊಂದು ಧರ್ಮದವರಿಗೂ ಇದು ಮಾಡ್ತಾ ಅವಕಾಶ ಕೊಡ್ತಾ ಇದ್ದಾರೆ. ಇದೆಲ್ಲ ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ಬಜಾರ್, ಬಜಾರ್ ಅಂದ್ರೆ ಮುತ್ತು ರತ್ನ ಬಂಗಾರ ವಜ್ರವೆಲ್ಲ ಇಲ್ಲೇ ಪ್ರಿಂಟೆಡ್ ಆಗಿ ಸಪ್ಲೈ ಆಗ್ತೈತಂತೆ ಸರ್. ಇಲ್ಲಿ ಇಲ್ಲಿ ಕಾಣ್ತಲ್ಲ ಇದೆಲ್ಲ, ಅಲ್ಲಿ ಅಲ್ಲಿ ಕಾಣ್ತೀವಿ ನೋಡಿ ಬಾಕ್ಸ್ ಬಾಕ್ಸ್ ಅವೆಲ್ಲ ಬಾಕ್ಸ್ ಅಲ್ಲಿ ಅವಾಗಿನ ಕಾಲದಲ್ಲಿ ಇದೆಲ್ಲ ಓಪನ್ ಬಜಾರ್ ಅಂತ ಸರ್. ಅಂದ್ರೆ ನಾವು ಸಂಜೆ 5 ಗಂಟೆಗೆ ಕ್ಲೋಸ್ ಮಾಡ್ತೀವಲ್ಲ, ಅವಾಗ ಅಂದ್ರೆ ಅವ್ರು ಬರೀ ಗೋಣಿಚೀಲ ಒಂದು ಹಾಕ್ತಿದ್ರಂತ ಅದ್ರ ಮೇಲೆ, ಗೋಣಿಚೀಲ ಹಾಕಿ ಕ್ಲೋಸ್ ಮಾಡಿ ಹೋಗ್ತಾ ಇದ್ರಂತ. ಅವಾಗ 18 feet ಇದೆ ಅಂತ, ಎಷ್ಟು ದೊಡ್ಡದಾಗಿದೆ ಅಂತ. ಈ ಗಣಪತಿ ಹೊಟ್ಟೆನೆ ಕಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡ್ಬೇಕು ನೀವು, ಇಲ್ಲಿ ಕಟ್ ಮಾಡಿ, ಇದು ರೌಂಡ್ ಆಕಾರದಲ್ಲಿಲ್ಲ, ಕಟ್ ಮಾಡಿದ್ ಗೊತ್ತಾಗತ್ತೆ. ಇದು ಇಷ್ಟು ದೊಡ್ಡ ಗಣಪತಿ ಸರಿಯಾಗಿ ಯಾವ ತರ ಇತ್ತು, ಯಾವ ತರ ಒಂದು ಒಳ್ಳೆ ದೇವಸ್ಥಾನ.